सदा भोगभाजां सुदूरे विभान्तं सदा योगभाजां अदूरे विभान्तं चिदानन्दकन्दं सदा राघवेशं विदेहात्मजानन्दरूपं प्रपद्ये शान्त्यादि साधनमता पुरुषोत्तमेन संप्राप्य सद्गुरुमतश्रवणादि कृत्वा यः प्राप्यते विमलबोधतनुर्हि सत्त्वं श्रीशंकरार्य मम देहि पदावलम्बम्। परमात्मन ध्यान ಯಾವ ಯಾವ ಒಂದು ಪ್ರಕಾರಗಳಿಂದ ಮಾಡಬಹುದು ಅಂತ ಉಪನಿಷತ್ತುಗಳು ನಮಗೆ ಹೇಳಿದ್ದವು, ಪುರಾಣದ ಕರ್ತವ್ಯ ಅದನ್ನು ತಿಳಿಸೋದು, ಪುರಾಣ ಹೊರಟಿದ್ದೇ ಅದಕ್ಕೋಸ್ಕರ। ಹಾಗಾಗಿ ಈ ವಿಷಯವನ್ನು ಹೇಳಿದ ಪುರಾಣವೇ ಇಲ್ಲ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಹಾಗೆ ನಾರದೀಯ ಪುರಾಣವೂ ಕೂಡ ಕೇಳ್ತಾ ಕೇಳ್ತಾ ಬಂದಾಗ ನಮಗೂ ಅನಿಸುತ್ತೆ ಹಾಂ ಸದ್ಯಕ್ಕೆ ಇದು ಪ್ರಕರಣ ಮುಗಿಯಿತು ಅಂತ, ಹಾಗಿರೋದಿಲ್ಲ, ಹೇಳಬೇಕಾದನ್ನೆಲ್ಲ ಹೇಳಿದ ಮೇಲೇ ಪ್ರಕರಣ ಮುಗಿಯೋದು। ಹಾಗೆ ಸನಕರಂದರು, ನಾರದ ಇನ್ನೊಂದು ಹೇಳ್ತೇನೆ ನೋಡು ಕೇಳು, ಪರಮಾತ್ಮನನ್ನು ಚಿಂತನೆ ಮಾಡೋದಕ್ಕೆ ಇನ್ನೊಂದು ದಾರಿ ಇದೆ, ಏನದು ಅಂತಂದರೆ ನಾರದರು ಹೇಳ್ತಾರೆ, ಸಮಸ್ತೈಹಿ ಕರಣೈಹಿ ಯುಕ್ತ ವರ್ತತೆ ಸೌ ಯನಾಥದ ಜಾಗ್ರದಿತ್ಯುಚ್ಯತೆ ಸದ್ಭಿಹಿ ಅಂತರ್ಯಾಮಿ ಸನಾತನ। ಮಾಂಡುಕ್ಯ ಉಪನಿಷತ್ತೇ ಮೊದಲಾದ ಉಪನಿಷತ್ತುಗಳು ಬೃಹದಾರಣ್ಯಕದಲ್ಲೂ ಬರುತ್ತೆ, ಪ್ರಶ್ನೋಪನಿಷತ್ತಿನಲ್ಲೂ ಬರುತ್ತೆ, ಮಾಂಡುಕ್ಯ ಉಪನಿಷತ್ತು ಅದರದ್ದೇ ಆದ ರೀತಿಯಲ್ಲಿ ಈ ವಿಚಾರವನ್ನು ಹೇಳುತ್ತೆ। ಅದನ್ನು ನಾರದೀಯ ಪುರಾಣದಲ್ಲಿ ಹೇಳುವ ರೀತಿ ಹೀಗಿದೆ, ಎಂಥವನಿಗೂ ಕೂಡ ಅರ್ಥ ಆಗಲೇಬೇಕು। ಉಪನಿಷತ್ತಿನ ಮಾತು ಸ್ಥೂಲಭಕು ಇತ್ಯಾದಿ ಇತ್ಯಾದಿ ಶಬ್ದಗಳನ್ನು ಕೇಳಿದಾಗ ಸ್ವಲ್ಪ ಇದೇನಪ್ಪ ಅಂತ ತಲೆ ಕೆರೆಯುವಂಥ ಪ್ರಶ್ನೆ ಬರುತ್ತೆ, ಆದರೆ ಅದೇ ವಿಚಾರವನ್ನು ಈ ಪುರಾಣಗಳು ಹೇಗೆ ಹೇಳ್ತವೆ ನೋಡಿ, ಎಷ್ಟು ಸರಳವಾಗಿದೆ। ಒಂದು ಪ್ರಶ್ನೆ ನಮಗೆ ಬರಬಹುದು, ಇದನ್ನು ಉಪನಿಷತ್ತು ಹೇಳಬೇಕಾ ಅಂತ, ಅಥವಾ ಪುರಾಣಗಳು ಹೇಳಬೇಕಾ, ನಮ್ಗೆ ಗೊತ್ತಿಲ್ವ ಇದು। ಯಾರನ್ನೇ ಹೋಗಿ ಕೇಳಿದರು, ಹಳ್ಳಿಯಲ್ಲಿ ನಾವು ಇದನ್ನು ಕೇಳಿದರೂ ಕೂಡ ಅವರು ಹೇಳ್ತಾರೆ ಇದನ್ನು, ಏನಂತ ಹೇಳ್ತಾರೆ, ಈಗ ಇಲ್ಲಿ ಏನು ಹೇಳಿದೆಯೋ ಅದನ್ನು ಹೇಳ್ತಾರೆ, ಏನು ಹೇಳಿದ್ರು ಸನಕರು ಅಂದರೆ, ಪ ನಾರದ ಈ ನಮ್ಮ ಎಲ್ಲ ಇಂದ್ರಿಯಗಳಿದೆಯಲ್ಲ, ಅಂತರಿಂದ್ರಿಯವೂ ಸೇರಿ ಮನಸ್ಸು ಸೇರಿ ಎಲ್ಲ ಇಂದ್ರಿಯಗಳಿಂದ ಕೂಡಿದವನಾಗಿ ಯಾವಾಗ ಇವ ಕೆಲಸ ತನ್ನ ಕಾರ್ಯವನ್ನು ಮಾಡ್ತಾನೋ ಅದನ್ನೇ ಜಾಗೃತ ಅಂತ ಸಜ್ಜನರು ಹೇಳೋದು, ಬಲ್ಲವರು ಹೇಳೋದು ಅಂತ ಹೇಳಿದ್ದೀಗ ನಾನು ಹೇಳಿದ ಸಂಸ್ಕೃತ ಶ್ಲೋಕದ ತಾತ್ಪರ್ಯ ಇಷ್ಟೇ। ಅದಕ್ಕಾಗಿ ನಾನು ಹೇಳಿದೆ ಇದನ್ನು ಪುರಾಣ ಹೇಳಬೇಕಾ ಉಪನಿಷತ್ತು ಹೇಳಬೇಕಾ, ನಮಗೆ ಗೊತ್ತಿಲ್ಲ, ಜಾಗೃತ ಅವಸ್ಥೆ ಗೊತ್ತಿಲ್ಲ, ನಿದ್ದೆಯದ್ದಾದರೂ ಸ್ವಪ್ನದ್ದಾದರೂ ಸ್ವಲ್ಪ ಹೇಳೋದು ಕಷ್ಟ ಆಗ್ಬೋದು, ಕೆಲವರಿಗೇನೋ ಗೊತ್ತಿಲ್ಲ, ಆದರೆ ಜಾಗೃತದಿಂದೆಲ್ಲರೂ ಹೇಳ್ಬೋದು ಅದನ್ನು ಯಾಕೆ ಹೇಳಬೇಕು, ಹೇಳಬೇಕಾದ್ದಿದೆ। ಜಾಗೃತ ಅವಸ್ಥೆಯಲ್ಲಿ ನಿನಗೆ ಅನುಭವಕ್ಕೇನು ಬರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಅದಕ್ಕೆ ಪುರಾಣ ಬೇಕಾಗಿಲ್ಲ, ಅದು ಪುರಾಣ ಹೇಳಿದ್ರೆ ಮತ್ತೆ ಅದು ಪುರಾಣ ಹೇಳೋದು ಅಂತಲೇ ಆಗಿದ್ದಿತ್ತು, ಮಾತು ಹಾಗೇ ಬಂದಿತ್ತು। ಪುರಾಣಾದಿಗಳ ಅವಶ್ಯಕತೆ ಏನು ಅಂದರೆ ಈ ಜಾಗೃತಾದಿ ಅವಸ್ಥೆಗಳಲ್ಲಿ ಏನು ನಡೆಯುತ್ತೆ ಅನ್ನೋದನ್ನೊಂದು ವಿವೇಕವನ್ನು ತಂದುಕೊಳ್ಬೇಕಲ್ಲ, ಅದನ್ನು ತಿಳಿಸ್ಬೇಕು, ಅದಕ್ಕೆ ಪುರಾಣ ಬೇಕೇ ಬೇಕು ಅಥವಾ ಉಪನಿಷತ್ತು ಬೇಕೇ ಬೇಕು, ಆ ಕೆಲಸವನ್ನು ಮಾಡ್ತಿದ್ದಾರೆ ಸನಕರು। ಅವರು ಹೇಳಿದರು ಇದು ಜಾಗೃತ ಅವಸ್ಥೆ, ಹಾಂ ಇಟ್ಕೊಂಡ್ಯಾ ಮನಸ್ಸಿನಲ್ಲಿ, ಸರಿ ಮತ್ತೆ ಮೆಲುಕು ಹಾಕು, ಜಾಗೃತ ಅವಸ್ಥೆ ಅಂದರೆ ಏನು ನೀನು ತಿಳ್ಕೊಂಡ ಹಾಗಿಲ್ಲ, ಇಲ್ಲಿ ಹೇಳುವಂಥ ಸಾರ ಅದೀಗ ನೀನು ತಿಳ್ಕೊಂಡ ಹಾಗಿಲ್ಲ, ಮತ್ತೆ ಹೇಗಿದೆ ಅಂದರೆ ಅದು ಆ ಇಂದ್ರಿಯಗಳು ಅಷ್ಟು ಕೆಲಸ ಮಾಡುವಂಥ ಒಂದು ಅವಸ್ಥೆ ಅಷ್ಟೆ, ಇದು ಅಂಡರ್ಲೈನ್, ಈಗ ಇಂದ್ರಿಯಗಳು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಅಥವಾ ಆ ಅವಸ್ಥೆ ಆ ಸಂದರ್ಭ ಏನಿದೆ ಅದನ್ನು ಜಾಗೃತ ಅಂತ ಹೇಳ್ತಾರೆ, ಇದೇ ಮುಖ್ಯ। ನಾವು ತಿಳ್ಕೊಂಡಿದ್ದೇವೆ ನಾವು ಕೆಲಸ ಮಾಡೋದು ಅಂತ, ಶಾಸ್ತ್ರ ಹೇಳುತ್ತೆ ಇಲ್ಲ ಇಂದ್ರಿಯಗಳು ಕೆಲಸ ಮಾಡೋದು ಅಂತ ಹೇಳುತ್ತೆ, ಅದರ ಹಿಂದೆ ಒಂದು ವಿಶೇಷವಾದ ಅಂಶ ಇದೆ। ಇಂದ್ರಿಯಗಳು ಕೆಲಸ ಮಾಡ್ತವೆ ಅಂತ ಯಾರು ತಿಳ್ಕೊಳ್ಳೋದು, ಯಾರು ಯಾವನೋ ಬೈದಾನಲ್ಲ ತಿಳ್ಕೊಳ್ಳೋ,
ಅದನ್ನಿಟ್ಟುಕೋ. ಜಾಗ್ರದ ಅವಸ್ಥೆಯನ್ನು ನೀನು ವಿಚಾರ ಮಾಡು ಅಂತ ಹೇಳಿದಾಗ, ಜಾಗ್ರದ ಅವಸ್ಥೆಯಲ್ಲಿ ಕಣ್ಣೇನು ಮಾಡುತ್ತೆ, ಕಿವಿಯೇನು ಮಾಡುತ್ತೆ ಅದು ಪ್ರಶ್ನೆ ಅಲ್ಲ. ಆ ಕಣ್ಣು ಕಿವಿಯೆಲ್ಲ ಮಾಡ್ತಾವಲ್ಲ, ಕೆಲಸಗಳನ್ನು ಮಾಡ್ತಾವಲ್ಲ, ಅದನ್ನು ಮಾಡೋದಕ್ಕೆ ಒಂದು ಹಿಂದೆ ದೊಡ್ಡ ಶಕ್ತಿ ಕೆಲಸ ಮಾಡುತ್ತೆ, ಅದರ ಕಡೆಗೆ ಹೋಗು ನೀನು ಜಾಗ್ರದ ಅವಸ್ಥೆಯಲ್ಲಿ ಅಂತ ಹೇಳೋದು ಈಗ ಭಾಳ ಮುಖ್ಯವಾದ್ದು. ಸನಕರದನ್ನು ಹೇಳಿದರು, ಆಮೇಲೆ ಹೇಳಿದರು ಹಾಗೆಯೇ ಅಂತಃಕರಣ, ಒಳಗಿನ ಇಂದ್ರಿಯ, ಮನಸ್ಸು ಮೊದಲಾದವುಗಳು ಸ್ವೇಚ್ಛೆಯ ಆವಿಹರತ್ಯಸು, ಯಾವ ನಿಯಂತ್ರಣವೂ ಇಲ್ಲ, ತನ್ನ ಪಾಡಿಗೆ ತಾನು ಒಂದು ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಸ್ವಪನ್ನಿತ್ಯುಚ್ಯತೆ ಹ್ಯಾತ್ಮ ಸ್ವಯಂ ಸ್ವಾಪ ವಿವರ್ಜಿತ. ಅಲ್ಲಿ ನಿದ್ದೆ ಇಲ್ಲ, ಈ ಕಡೆಯಿಂದ ಎಚ್ಚರ ಮೊದಲೇ ಇಲ್ಲ, ಆದರೆ ಆ ಮನಸ್ಸು ಮೊದಲು ಅದು ತಿರುಗ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ, ಅದನ್ನೇ ಸ್ವಪ್ನ ಅಂತ ಹೇಳೋದು. ಇಲ್ಲೂ ಅಷ್ಟೇ, ಆ ಸ್ವಪ್ನವನ್ನು ನೋಡುವ ಯಾವನೋ ಒಬ್ಬ ಇದ್ದಾನಲ್ಲ, ಯಾವನಮ್ಮ ಸ್ವಲ್ಪ ವಿಚಾರ ಮಾಡು, ಇದನ್ನು ಧ್ಯಾನಕ್ಕೆ ತಗೋ ಈ ವಿಷಯವನ್ನು. ಅದಾದ ಮೇಲೆ ಮೆಲ್ಲ ಹೋಗ್ತೀಯಲ್ಲ ಗಾರ್ಡನ್ ಇದ್ದಾಗೆ, ಅಲ್ಲ ಮೆಲ್ಲ ಹೋಗೋದು ವೇಗದಲ್ಲಿ ಹೋಗೋದು ಅಂತ ಹೋಗ್ತಾನೆ, ಹೇಳೋದು ಮಾತ್ರ ಮೆಲ್ಲ ಹೋಗೋದು ಅಂತ. ಸರ್ವೋಪಾಧಿ ವಿನಿರ್ಮುಕ್ತ, ಆಗ ಇದು ಯಾವುದೂ ಇಲ್ಲ, ಇಂದ್ರಗಳು ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಅಹಂಕಾರ ಇಲ್ಲ, ಎಲ್ಲ ಉಪಾಧಿಗಳು. ಮತ್ತು ಆನಂದೋ ನಿರ್ಗುಣೋ ವಿಭುಹು, ಅವ ಕೇವಲ ಆನಂದ, ಪರಬ್ರಹ್ಮಮಯೋ ದೇವ, ಆಗ ಕೇವಲ ಆನಂದಮಯ ಅದು. ಇದನ್ನೇ ಸುಷುಪ್ತ ಇತಿ ಗೀಯತೆ, ಈಗ ಸುಷುಪ್ತಿ ಅಂತ ಹೇಳ್ತಾರೆ. ಸುಷುಪ್ತಿ ಅಲ್ಲಿ ನನಗೆ ಸಂತೋಷ ನೆಮ್ಮದಿ ಸುಖದ ಅನುಭವವನ್ನು ಯಾರು ಹೇಳಬೇಕು? ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅಹಂಕಾರ ಇಲ್ಲ, ಯಾವುದೂ ಇಲ್ಲ. ಅಷ್ಟಾದರೂ ಬೆಳಗ್ಗೆ ಎದ್ದ ಮೇಲೆ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಎಲ್ರಿಗೂ ಅನುಭವ ಇದ್ದೇ ಇದೆ, ಬಾಯಲ್ಲಿ ಹೇಳ್ತೇವೆ, ಹೇಗೆ ಹೇಳೋದಕ್ಕೆ ಸಾಧ್ಯ? ಅಲ್ಲೂ ಯಾವುದೋ ಒಂದು ಚೇತನ ಕೆಲಸ ಮಾಡಿದ್ದು ಮಾಡಿದ್ದೆ, ಸಂದೇಹ ಇಲ್ಲ, ಎಲ್ಲರೂ ಹೇಳೋದಕ್ಕೆ ಆಗೋದಿಲ್ಲ. ಈಗ ಮೂರೂ ಅವಸ್ಥೆಗಳಲ್ಲಿಯೂ ಕೂಡ ಯಾವುದಲ್ಲಿ ನಮಗೆ ಆ ಅವಸ್ಥೆಗೆ ಹೆಸರು ಬರೋದಕ್ಕೆ ಕಾರಣ, ಆ ಅವಸ್ಥೆಗೆ ಕಾರಣವಾದಂಥ ಅದು ಕೆಲಸ ಮಾಡೋದಕ್ಕೆ ಕಾರಣವಾದ ಯಾವುದು, ಇದೆಲ್ಲವನ್ನು ಮನಸ್ಸಿಗೆ ತಗೊಳ್ಳೋದಿದೆ ಅಲ್ಲ, ಇದನ್ನೇ ವಿಶೇಷವಾಗಿ ಪರಮಾತ್ಮನ ಕೃಪೆಗೆ ಪಾತ್ರರಾಗೋದಕ್ಕೆ ಮಾಡಬೇಕಾದಂಥ ಧ್ಯಾನ ಅಂತಲೂ ಹೇಳ್ತಾರೆ ನಾರದ. ಭಾವನಾಮಯಮೇತದ್ವೈ ಜಗತ್ ಸ್ಥಾವರ ಜಂಗಮಂ, ಇದು ಬಿಟ್ಟರೆ ಮತ್ತೆ ಇನ್ನೇನಿಲ್ಲ. ಹೇಗೆ ಸ್ವಪ್ನದಲ್ಲಿ ಆ ಸಂಸ್ಕಾರದ ಬಲದಿಂದ ಸಮಸ್ತ ಇನ್ನೊಂದು ಪ್ರಪಂಚವನ್ನೇ ಸೃಷ್ಟಿ ಮಾಡಿಬಿಡುತ್ತೇವೆಯೋ, ಹಾಗೆ ಈ ಜಗತ್ತು ಅಂತ ಏನಿದೆ ಬರೇ ಭಾವನಾಮಯ ಅಷ್ಟೇ ಅಲ್ಲ, ವಿದ್ಯುತ್ ವಿಲೋಲಂ ವಿಪ್ರೇಂದ್ರ, ಮಿಂಚಿನಂತೆ ಅಷ್ಟೇ ಇದು ಪ್ರಪಂಚದ ಅವಸ್ಥೆ. ಆದ್ದರಿಂದ ನಾನು ನಿನಗೆ ಹೇಳ್ತಿದ್ದೇನೆ, ತಸ್ಮಾತ್ ಜನಾರ್ದನಂ ಭಜ. ಹೀಗೆ ಮೂರು ಅವಸ್ಥೆಗಳನ್ನು ಇಟ್ಟುಕೊಂಡು ನೀನು ಆ ಪರಮಾತ್ಮನನ್ನು ಚಿಂತನೆ ಮಾಡು, ಇದು ನಮ್ಮ ದುಃಖವನ್ನು ದೂರ ಮಾಡೋದಕ್ಕೆ ಕಾರಣವಾಗುತ್ತೆ. ಭಗವತ್ಪಾದರಂದರು ತಮ್ಮ ಹರಿಮೀಡೆ ಸ್ತುತಿಯಲ್ಲಿ, ತಮ್ಮ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಅಂದರು. ಸಂಸಾರದ ದುಃಖವನ್ನು ದೂರ ಮಾಡತಕ್ಕಂಥ ಪರಮಾತ್ಮನನ್ನು ನಾನು ಸ್ತುತಿಸ್ತೇನೆ. ಅವ ಎಂಥವ ಅಂದರೆ ಭಗವತ್ಪಾದರ ಮಾತು, ಜಾಗ್ರದೃಷ್ಟ್ವಾ ಸ್ಥೂಲ ಪದಾರ್ಥಾನ್ ಅಥ ಮಾಯಾಂ. ಸನಕರಂದರು ಸಮಸ್ತೈ ಕರ್ಣೈ ಯುಕ್ತ ವರ್ತತೆ ಅಸೌ ಯದಾ ತದಾ. ಭಗವತ್ಪಾದರಂದರು ಈ ಜಾಗ್ರದ ಅವಸ್ಥೆಯಲ್ಲಿ ಏನು ಮಾಡ್ತಾನೆ ಅಂದರೆ, ಸ್ಥೂಲ ಪದಾರ್ಥಾನ್ ದೃಷ್ಟ್ವಾ, ತನ್ನ ಹತ್ತು ಇಂದ್ರಿಯಗಳು, ಮುಖ್ಯವಾಗಿ ಜ್ಞಾನೇಂದ್ರಿಯಗಳು, ಆ ಜ್ಞಾನೇಂದ್ರಿಯಗಳಿಂದ ಎಲ್ಲವನ್ನು ಅನುಭವಿಸ್ತಾನಲ್ಲ ಸ್ಥೂಲ ಪದಾರ್ಥಗಳನ್ನು, ಅದಾದ ಮೇಲೆ ದೃಷ್ಟ್ವಾ ಸ್ವಪ್ನೇ ಅಥಾಪಿ ಮಾಯಾಂ, ಮಾಯಾಮಯವಾದಂಥ ಅಲ್ಲಿಯೇನು ವಸ್ತು ಇಲ್ವೇ ಸ್ವಪ್ನದಲ್ಲಿ ಕನಸು ಕಾಣುವಾಗ, ಅದನ್ನು ನೋಡಿದ, ಅಲ್ಲಿಗೆ ಎರಡಾಯಿತು, ಸುಷುಪ್ತವು ಸುಖ ನಿದ್ರಾ. ಸುಷುಪ್ತಿಯಲ್ಲಿ ಆನಂದ ನೆಮ್ಮದಿ, ಇದಿಷ್ಟನ್ನು ತಾನು ಮಾಡ್ತಾ ಇರಬೇಕಾದ್ರೆ, ಅಂದರೆ ತಾನು ಅನುಭವಿಸ್ತಾ ಇರಬೇಕಾದ್ರೆ ಆ ಚೇತನ್ನಾದವ ಅನುಭವಿಸುವುದು ಇಂದ್ರಿಯಗಳ ಮೂಲಕ. ಈ ಎಲ್ಲ ಅವಸ್ಥೆಗಳನ್ನು ಭಾಳ ಸ್ಪಷ್ಟವಾಗಿ ಭಗವತ್ಪಾದದಲ್ಲಿ ಒಂದೊಂದೇ ಶಬ್ದವನ್ನು ಹೇಳ್ತಾ ಹೋಗ್ತಾರೆ. ಆಮೇಲೆ ಹೇಳ್ತಾರೆ ಇತ್ಯಾತ್ಮಾನಂ ವೀಕ್ಷ್ಯ ಮುದಾಸ್ತೆ ಅಂತಾರೆ. ಜಾಗ್ರದ ಅವಸ್ಥೆ ಇರಲಿ, ಸ್ವಪ್ನ ಇರಲಿ, ಸುಷುಪ್ತಿ ಇರಲಿ, ತಾನು ಮಾತ್ರ ಉದಾಸೀನನಾಗಿರ್ತಾನೆ. ಯಾಕೆ? ತುರಿಯೇ
ಅದು ವ್ಯತ್ಯಾಸ ಆಗೋದೇ ಇಲ್ಲ. ಜಾಗೃದ್ದು ಹೋಗುತ್ತೆ, ಕನಸು ಬರುತ್ತೆ, ಕನಸು ಹೋಗುತ್ತೆ, ನಿದ್ದೆ ಬರುತ್ತೆ, ಆಮೇಲೆ ಎಚ್ಚರ ಆಗುತ್ತೆ. ಇದು ನಡೀತಾನೇ ಇದೆ, ವ್ಯತ್ಯಾಸ ಆಗ್ತಾನೇ ಹೋಗುತ್ತೆ. ಆದರೆ ಇದೆಲ್ಲವನ್ನು ನೋಡುವ ನಾನು ಮಾತ್ರ ಹಾಗೆ ಇರ್ತೇನೆ. ಯಾಕಂದರೆ ನಾನು ಎಚ್ಚರವಾಗಿದ್ದಾಗ, ನಾನು ಕನಸು ಕಂಡಾಗ, ನಾನು ನಿದ್ದೆ ಮಾಡಿದಾಗ ಅಂತಲೇ ನಾವು ಹೇಳೋದು. ನಾನು ಬೇರೆ, ಇದು ಬೇರೆ ಅಂತ ಬಹಳ ಸ್ಪಷ್ಟ ಹೋದಪ್ಪ ಹೇಳ್ತಾರೆ. ಇದನ್ನೇ ನೀನು ಚಿಂತನೆ ಮಾಡಲ್ಲ, ಮತ್ತೆ ಮತ್ತೆ ಮನಸ್ಸಿಗೆ ತಗೋ. ಇದೇ ವಸ್ತುವೇ ನಿನ್ನ ಸಂಸಾರ ದುಃಖವನ್ನು ದೂರ ಮಾಡೋದು, ಅದೇ ಹರಿ ಅಂಥವನನ್ನು ನಾನು ಸ್ತುತಿಸ್ತೇನೆ ಅಂತ ಭಗವತ್ಪಾದರು. ಇತ್ಯಾತ್ಮಾನಂ ವೀಕ್ಷ ಮುದಾಸ್ತೆ ಚ ತುರೀಯೇ ತಂ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ. ಮಾಂಡೂಕ್ಯ ಹೇಳೋದು ಇದನ್ನೇ. ಅಷ್ಟೇ ಅಲ್ಲ, ಭಗವತ್ಪಾದ ದಶ ಶ್ಲೋಕಿ ಮೊದಲಾದ ಶ್ಲೋಕಗಳು ಇದನ್ನೇ ಹೇಳ್ತವೆ. ಪುರಾಣ ಕೂಡ, ನಾರದೀಯ ಪುರಾಣ ಕೂಡ ಆ ಸೋಪಾನ ಕ್ರಮದಲ್ಲಿ ಬಂದು 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 ಕೊನೆಗೆ ಅವಸ್ಥಾತ್ರಯದ ವಿಚಾರವನ್ನು ನಾರದರಿಗೆ ಹೇಳಿತ್ತು ನೋಡಿ. ಹರ ನಮಃ ಪಾರ್ವತೀಪತೈ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.